ಈಗ ರಾಘವೇಂದ್ರ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ, ಸ್ಯಾಂಡ್ ಆರ್ಟಿಸ್ಟ್. ಅವರ ಸ್ಯಾಂಡ್ ಆರ್ಟ್ಗಳು ಬಹಳ ಕುತೂಹಲ ಮೂಡಿಸ್ತವೆ. ಈ ಸಂದರ್ಭದಲ್ಲಿ ಮತದಾನದ ದಿನ ಅವ್ರು ಏನ್ ಮಾಡ್ತಾರೆ, ನಮಗೂ ಕೂಡ ಪ್ಯಾನಲ್ ಅಲ್ಲಿ ಇರೋರಿಗೆ, ಶರ್ಮಿತಾ ಅವ್ರಿಗಂತೂ ತುಂಬಾ ಕುತೂಹಲ ಇದೆ, ಏನಾದ್ರೂ ಅವರ ಫೋಟೋ ಬಿಡಿಸಬಹುದಾ? ಇಲ್ಲ ಇಲ್ಲ, ಇನ್ಫ್ಯಾಕ್ಟ್ ಏನ್ ಗೊತ್ತಾ, ಇವ್ರನ್ನ ಕರೆಸಿರೋ ಉದ್ದೇಶ ನಾನು ಹೇಳ್ಬಿಡ್ತೀನಿ. ಸೊ ನಾವು ಕಂಪಾರಿಸನ್ ಮಾಡಬಹುದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇವರು ಸ್ಯಾಂಡ್ ಆರ್ಟ್ ಯಾವ ರೀತಿ ಮಾಡ್ತಾರೆ ಅಂತ. ಅಂದ್ರೆ ಸ್ಯಾಂಡ್ ಆರ್ಟ್ ಅಂದ್ರೆ ಗೊತ್ತಿರುತ್ತೆ, ಉದ್ರಾಗ ಮರಳು ಬೀಳುತ್ತೆ. ಸೊ ಒಂದ್ಸತಿ ನೀವು ನೋಡಬಹುದು, ಅಲ್ಲೆಲ್ಲ ಬರೀತೀವಿ ನಾವು ಸಮುದ್ರಕ್ಕೆಲ್ಲ ಬೀಚ್ ಸೈಡ್ ಹೋದಾಗ. ಸೊ ಯಾವ ರೀತಿ ಬಂದು ಅಲ್ಲಿ ಅದನ್ನ ತೊಳ್ಕೊಂಡು ಹೋಗ್ಬಿಡುತ್ತೆ. ಸೊ ಕೆಟ್ಟ ನಾಯಕರನ್ನ ಆರಿಸಿದ್ರೆ ಅದೇ ರೀತಿ ತೊಳ್ಕೊಂಡು ನಮ್ಮನ್ನು ತೊಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡ್ಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಅನ್ನ ರಾಘವೇಂದ್ರ ಅವ್ರು ಕೊಡಕ್ ರೆಡಿ ಆಗಿದ್ದಾರೆ. ಸೊ ಸರ್, ನಮಗೋಸ್ಕರ ಏನ್ ಇವಾಗ ಸ್ಯಾಂಡ್ ಆರ್ಟ್ ಮಾಡ್ತಾ ಇದ್ದೀರಾ? ಕರ್ನಾಟಕ ಚುನಾವಣಾ ಆಯೋಗ ಮಾಡಿರೋ ಒಂದು ಗೀತೆಗೆ, ವಿಜಯ್ ಪ್ರಕಾಶ್ ಹಾಡಿರೋ ಗೀತೆಗೆ, ಮತದಾನ ಎಷ್ಟು ಮಹತ್ವವಾದದ್ದು, ನಿಮ್ಮ ಅಧಿಕಾರವನ್ನ ತಪ್ಪದೇ ಚಲಾಯಿಸಿ ಅನ್ನೋ ಸಂದೇಶವನ್ನು ಹೊತ್ತ ಚಿತ್ರವನ್ನ ಈಗ ಮಾಡ್ತಾ ಇದ್ದೇನೆ. ಫೈನ್, ಮಾಡಿ ಸರ್, ಮಾಡಿ ಸರ್, ಕ್ಯಾರಿ ಆನ್ ಸರ್. ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ, ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ, ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ, ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ. ಅಧಿಕಾರ ನೀನೇ ಆರಿಸು ಸರಕಾರ, ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ. ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು, ಇದನ್ನು ಅರಿತರೆ ಜನ್ಮ ಸಾರ್ಥಕ, ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಆದವರೆ ಬನ್ನಿ ಯುವಶಕ್ತಿ ತೋರ್ಬೆರಳ ತನ್ನಿ, 5 ಕೋಟಿ ಓಟು ನೀಡಿ ದಾಖಲೆ ಪಡೆಯೋಣ. ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ, ಹೊರಗೆ ಬನ್ನಿ ಬೇಡ ಬಿಗುಮಾನ, ನಾಡು ದೊಡ್ಡದು ಸ್ವಾಮಿ ನಮಗಿನ್ನ. ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು, ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು. ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು, ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ, ಇದು ಕರ್ತವ್ಯ ಇದು ಕರ್ತವ್ಯ ರಾಷ್ಟ್ರ ರಚಿಸೋಣ. ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ, ನಮ್ಮ ಹೊರತು ನಮಗೆ ಬಹುಮಾನ, ತಿರುಗಿ ನೋಡಲಿ ನಮ್ಮನ್ನು ಶತಮಾನ. ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ.
ಆಗಿತ್ತು ಸರ್. ಹೇಗಿತ್ತು ಅಂದ್ರೆ ಒಂದ್ ಎರಡ್ ನಿಮಿಷ ಅಲ್ಲಿ ಮತದಾನ ಅನ್ನೋ ಪಿಕ್ಚರ್ ಅನ್ನು ಕಂಪ್ಲೀಟ್ ಆಗಿ ನೀವು ಸ್ಯಾಂಡ್ ಆರ್ಟ್ ಅಲ್ಲಿ ತೋರಿಸಿದ್ರಿ ಸರ್. ನಿಮ್ಗೆ ಮತದಾನ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಎಲೆಕ್ಷನ್ ಅಂದ್ರೆ ಏನ್ ಅನ್ಸುತ್ತೆ? ನಾನು ತುಂಬಾ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಅಧಿಕಾರ ಹಸ್ತಾಂತರ ಅನ್ನೋದು ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ನಾವು ಇತಿಹಾಸದಲ್ಲಿ ಗಮನಿಸಿದ್ರೆ, ರಕ್ತಪಾತಗಳು, ಲಕ್ಷಾಂತರ ಜನರ ಕಗ್ಗೊಲೆಯಾಗಿ ಅಧಿಕಾರದ ಹಸ್ತಾಂತರ ಆಗ್ತಾ ಇತ್ತು. ಈಗೆಲ್ಲ ಸಣ್ಣ ಪುಟ್ಟ ಬೈಗಳ ಎಲ್ಲೋ ಸಣ್ಣ ಪುಟ್ಟ ಇದು ನಡೀಬಹುದು, ಬಟ್ ಜಗತ್ತಿನಾದ್ಯಂತ ಗಮನಿಸಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ತನಗೆ ಯಾರು ಅಧಿಕಾರವನ್ನ ನಡೆಸಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಜೆಗೆ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾಗಿ ಇದೊಂದು ಅದ್ಭುತವಾದ ವ್ಯವಸ್ಥೆ, ಇದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅಷ್ಟೇ ಮಹತ್ವವಾದದ್ದು. ನಮಗೆ ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಇರೋದ್ರಿಂದ ಇದನ್ನ ಅತ್ಯಂತ ಪ್ರೀತಿಯಿಂದ ಎಲ್ಲರೂ ಸ್ವಾಗತ ಮಾಡಬೇಕು, ತಪ್ಪದೇ ಮತವನ್ನು ಚಲಾಯಿಸಬೇಕು. ಕರೆಕ್ಟ್ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಮರಳಿಗೂ ನಿಮ್ಗೂ ಅವಿನಾಭಾವ ನಂಟ್ ಅಫ್ ಕೋರ್ಸ್ ಇದ್ದೇ ಇದೆ. ಸೊ ನಾವೆಲ್ಲ ಬೀಚ್ ಹೋದಾಗ ಎಂಟರ್ಟೈನ್ಮೆಂಟ್ ಗೋಸ್ಕರ ನಮ್ಮ ಹೆಸರು ಬರೀತೀವಿ, ಅದು ಅಲೆಯಲ್ಲಿ ಕೊಚ್ಕೊಂಡು ಹೋಗುತ್ತೆ. ಬಹುಶಃ ಕೆಟ್ಟ ನಾಯಕನನ್ನ ಆರಿಸಿದ್ರೆ ನಮ್ಮನ್ನು ಕೊಚ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರ ಸರ್, ಏನಂತೀರಾ ಈ ಕಂಪ್ಯಾರಿಸನ್? ಅದು ಸರಿಯಾಗಿದೆ, ನೀವು ಹಾಗೆ ಗಮನಿಸಬಹುದು. ನಾನು ಸ್ಯಾಂಡ್ ಆರ್ಟ್ದು ಅಡ್ವಾಂಟೇಜ್ ಇರೋದು ಹೇಗೆ ಅಂದ್ರೆ, ಒಂದೇ ಚಿತ್ರ ಇನ್ನೊಂದು ಚಿತ್ರ ಆಗಿ ಮಾರ್ಪಡ್ತಾ ಹೋಗುತ್ತೆ. ಆ ಚಿತ್ರ ಚೆನ್ನಾಗಿಲ್ಲ ಅಂದ್ರೂ ಬದಲಾಗುತ್ತೆ, ಚೆನ್ನಾಗಿದೆ ಅಂದ್ರೂ ಇನ್ನೂ ಚೆನ್ನಾಗಿ ಮಾಡೋಕ್ಕೋಸ್ಕರ ಬದಲಾಗುತ್ತೆ. ಈಗ ನಮ್ಮ ವ್ಯವಸ್ಥೆಯಲ್ಲಿ ಕೂಡ ಹಾಗೆ ಇರುತ್ತೆ, ಯಾವುದೋ ನಾಯಕರು ನಿಂತು ನೀರಾಗಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅವರನ್ನ ಬದಲಾಯಿಸೋ ಹಕ್ಕು ಯಾವ ಮತದಾರನಿಗಿದೆಯೋ ಕಲೆಯಲ್ಲಿ ಕೂಡ ಅವಕಾಶ ಇದೆ. ಆಮೇಲೆ ಕೊನೆಯಲ್ಲಿ ಮರಳು ಮರಳಾಗೇ ಉಳಿಯುತ್ತೆ ಅಂತ. ಈ ಮಣ್ಣಿನ ಬಗ್ಗೆ ಮಾತಾಡ್ತಾ ಹೋದ್ರೆ, ಇದೇ ಮಣ್ಣು ನಮ್ಮ ಯಾವ ನೆಲವನ್ನ ಆಳೋದಕ್ಕೆ ನಾವು ನಾಯಕರನ್ನ ಆಯ್ಕೆ ಮಾಡಬೇಕು, ಆ ನೆಲದ ಅಂಶವೇ ಆದ ಮಣ್ಣು ಇಲ್ಲಿ ಚಿತ್ರವಾಗಿ ಸಂದೇಶವಾಗಿ ಮಾರ್ಪಡುತ್ತೆ. ಹಾಗಾಗಿ ನೀವು ಹೇಳಿರೋ ಚಿತ್ರ ಕೂಡ ಚೆನ್ನಾಗಿದೆ, ನಿಮ್ಮ ಕಲ್ಪನೆ, ನಾನು ಹೀಗೆ ಅದನ್ನ ನೋಡ್ತೇನೆ. ಒಂದೇ ಸರ್,